ಅರವಿಂದ್ ಕೇಜ್ರಿವಾಲ್ ಅಣ್ಣಾ ಹಜಾರೆ ಅವರ ಜೊತೆಗೆ ಸೇರಿಕೊಂಡು ಭ್ರಷ್ಟಾಚಾರದ ವಿರುದ್ಧದ ಹೋರಾಟದ ಮುಖಾಂತರ 2014ರ ಲೋಕಸಭಾ ಚುನಾವಣಾ ಫಲಿತಾಂಶವನ್ನು ಬದಲಿಸಿದಂತಹ ವ್ಯಕ್ತಿ. ಅದಾದ ಬಳಿಕ ಪರಮ ಸ್ವಚ್ಛ ಪರಮ ಪ್ರಾಮಾಣಿಕ ರಾಜಕಾರಣವನ್ನು ಮಾಡಬೇಕು, ಅದಕ್ಕೋಸ್ಕರ ನಾನೇ ರಾಜಕೀಯಕ್ಕೆ ಬರ್ತೀನಿ ಎನ್ನುವಂತಹ ಘೋಷಣೆಯೊಂದಿಗೆ ಆಮ್ ಆದ್ಮಿ ಪಾರ್ಟಿ ಪಕ್ಷವನ್ನು ಸ್ಥಾಪನೆ ಮಾಡಿದ್ರು. ಅದಕ್ಕೆ ಪೊರಕೆಯ ಚಿಹ್ನೆಯನ್ನು ಕೂಡ ಇಟ್ಟರು, ಭ್ರಷ್ಟಾಚಾರವನ್ನು ಹೊಡೆದಾಕ್ತೀವಿ ನಾವು ಅಂತೇಳಿ. ಆದರೆ ಪರಮ ಪ್ರಾಮಾಣಿಕ ಭ್ರಷ್ಟಾಚಾರ ವಿರೋಧಿ ಭ್ರಷ್ಟಾಚಾರವಿಲ್ಲದ ಕಳಂಕವಿಲ್ಲದ ಸರ್ಕಾರ ಕೊಡ್ತೀವಿ ಅಂಥೇಳಿ ಬಂದಂತಹ ಆಮ್ ಆದ್ಮಿ ಪಾರ್ಟಿಗೆ ಇವತ್ತು ಎಂತಹ ಸ್ಥಿತಿ ಬಂದಿದೆ ಅಂತ ಹೇಳಿದ್ರೆ, ಅದರ ಇಬ್ಬರು ಪ್ರಮುಖ ನಾಯಕರು ಈಗ ದೊಡ್ಡ ಹಗರಣದಲ್ಲಿ ಜೈಲಿನಲ್ಲಿದ್ದಾರೆ. ಮತ್ತೊಬ್ಬ ಪರಮೋಚ್ಚ ನಾಯಕನಿಗೆ ಈಗ ಇಡಿ ಸಮನ್ಸ್ ಅನ್ನು ಕೊಟ್ಟಿದೆ. ದೆಹಲಿ ಮುಖ್ಯಮಂತ್ರಿ ಆಮ್ ಆದ್ಮಿ ಪಾರ್ಟಿಯ ಮುಖ್ಯಸ್ಥ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಜಾರಿ ನಿರ್ದೇಶನಾಲಯ ಸಮನ್ಸ್ ಅನ್ನು ಕೊಟ್ಟಿದೆ. ನವೆಂಬರ್ 2ನೇ ತಾರೀಕು ಗುರುವಾರ ವಿಚಾರಣೆಗೆ ಹಾಜರಾಗಿ ಅಂತ ಹೇಳಿ ಅರವಿಂದ್ ಕೇಜ್ರಿವಾಲ್ ಅವರನ್ನ ಇಡಿ ಅರೆಸ್ಟ್ ಮಾಡಬಹುದು, ಮಾಡದೆಯೇ ಇರಬಹುದು. ಒಂದು ವೇಳೆ ಅರವಿಂದ್ ಕೇಜ್ರಿವಾಲ್ ಅರೆಸ್ಟ್ ಆದರೆ ಆಗ ರಾಷ್ಟ್ರ ರಾಜಕಾರಣದಲ್ಲಿ ಅಲೋಲ ಕಲೋಲ ಸೃಷ್ಟಿಯಾಗುತ್ತೆ. ದೆಹಲಿಯಲ್ಲಿ ಆಮ್ ಆದ್ಮಿ ಪಾರ್ಟಿ ತನ್ನ ಹಿಡಿತವನ್ನು ಕಳೆದುಕೊಳ್ಳುತ್ತೆ, ನಾಯಕನಿಲ್ಲದ ದೋಣಿ ಆಗುತ್ತೆ, ನಾಯಕನಿಲ್ಲದ ದೋಣಿ ಆಗುತ್ತೆ. ಬೋತಿನ್ ಪಾಲಿಕೆ ಮತ್ತು ವಿಧಾನಸಭೆಯಲ್ಲಿ ಎರಡರಲ್ಲೂ ಕೂಡ ನಾಯಕನಿಲ್ಲದ ದೋಣಿ ಆಗುತ್ತೆ. ಅರವಿಂದ್ ಕೇಜ್ರಿವಾಲ್ ಅವರಿಗೆ ಇಡಿ ಸಮನ್ಸ್ ಅನ್ನು ಕೊಟ್ಟ ಬಳಿಕ ದೆಹಲಿ ಬಿಜೆಪಿ ಮುಖ್ಯಸ್ಥರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಆಮ್ ಆದ್ಮಿ ಪಾರ್ಟಿಯ ಆಡಳಿತ ಅಂತ್ಯ ಆಗುವಂತಹ ಕಾಲ ಈಗ ಬಂದಿದೆ. ಸೊ ಅಂತ್ಯ ಆಗುವಂತಹ ಕಾಲ ಈಗ ಬಂದಿದೆ ಅಂತ ಹೇಳಿದ್ರೆ, ಅರವಿಂದ್ ಕೇಜ್ರಿವಾಲ್ ಅರೆಸ್ಟ್ ಆಗ್ತಾರ, ಇಡಿ ಅರವಿಂದ್ ಕೇಜ್ರಿವಾಲ್ ಅವರನ್ನ ಅರೆಸ್ಟ್ ಮಾಡುತ್ತಾ, ಮಾಡಿದ್ರೆ ಇಟ್ಸ್ ಅ ಬಿಗ್ 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 ಪೊಲಿಟಿಕಲ್ ಡೆವಲಪ್ಮೆಂಟ್. ಜೊತೆಗೆ ಆಮ್ ಆದ್ಮಿ ಪಾರ್ಟಿ ಮುಂದೆಂದು ಎದ್ದು ಬಾರದಂತಹ ಪರಿಸ್ಥಿತಿಗೆ ಬಂದು ನಿಲ್ಲಬಹುದು. ಕಾರಣ, ಯಾವ ಪ್ರಕರಣದಲ್ಲಿ ಆಮ್ ಆದ್ಮಿ ಪಾರ್ಟಿ ಲಾಕ್ ಆಗಿದೆಯೋ ಆ ಪ್ರಕರಣ, ಆ ಹಗರಣ ಆಮ್ ಆದ್ಮಿ ಪಾರ್ಟಿ ಇದುವರೆಗೆ ತಾನು ಊರೆಲ್ಲ ಬೋಧಿಸಿಕೊಂಡು ಬಂದಂತಹ ಸಿದ್ಧಾಂತಕ್ಕೆ ಸಂಪೂರ್ಣ ತದ್ವಿರುದ್ಧವಾಗಿರುವಂಥದ್ದು. ಭ್ರಷ್ಟಾಚಾರ, ಅಬಕಾರಿ ಹಗರಣ 2021-22ರ ಅವಧಿಯಲ್ಲಿ ದೆಹಲಿಯಲ್ಲಿ ಜಾರಿಯಾದಂತಹ ಹೊಸ ಅಬಕಾರಿ ನೀತಿ ಈಗ ಆಮ್ ಆದ್ಮಿ ಪಾರ್ಟಿಗೆ ಬಿಸಿ ತುಪ್ಪ. ವಿಶೇಷವಾಗಿ ಇಲ್ಲಿ ಗಮನಿಸಬೇಕಾಗಿರುವಂಥದ್ದು, ನಿನ್ನೆ ಮನೀಷ್ ಸಿಸೋಡಿಯಾ, ಆಮ್ ಆದ್ಮಿ ಪಾರ್ಟಿಯ ದಿ ಸೆಕೆಂಡ್ ಮೋಸ್ಟ್ ಇನ್ಫ್ಲುಯೆನ್ಷಿಯಲ್ ಲೀಡರ್, ಅರವಿಂದ್ ಕೇಜ್ರಿವಾಲ್ ಅವರ ಪರಮಾಪ್ತ, ಆಮ್ ಆದ್ಮಿ ಪಾರ್ಟಿಯನ್ನ ಕಟ್ಟಲಿಕ್ಕೆ ಅರವಿಂದ್ ಕೇಜ್ರಿವಾಲ್ ಅವರ ಜೊತೆಗೆ ಹೆಗಲಿಗೆ ಹೆಗಲು ಕೊಟ್ಟು ನಿಂತಹ ನಾಯಕನಿಗೆ ನಿನ್ನೆ ಸುಪ್ರೀಂ ಕೋರ್ಟ್ ಬೇಲ್ ಅನ್ನ ನಿರಾಕರಣೆ ಮಾಡಿತು, ಜಾಮೀನು ನಿರಾಕರಿಸ್ತು. ಜಾಮೀನು ನಿರಾಕರಿಸುವಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಮಾಡಿದಂತಹ ಅಬ್ಸರ್ವೇಷನ್ ವೆರಿ ವೆರಿ ಇಂಪಾರ್ಟೆಂಟ್. ಕಾರಣ ಏನು ಅಂತ ಹೇಳಿದ್ರೆ, ನಿನ್ನೆ ಸುಪ್ರೀಂ ಕೋರ್ಟ್ ಜಾಮೀನು ನಿರಾಕರಣೆಗೆ ಕೊಟ್ಟಂತಹ ಪ್ರಮುಖ ಕಾರಣ ಏನು ಅಂತ ಹೇಳಿದ್ರೆ, ದೆಹಲಿಯಲ್ಲಿ ಜಾರಿಗೊಳಿಸಲಾಗಿದ್ದಂತಹ ಹೊಸ ಅಬಕಾರಿ ನೀತಿಯ ಕಾರಣದಿಂದಾಗಿ ಹೋಲ್ಸೇಲ್ ಟ್ರೇಡರ್ಸ್ಗೆ 338 ಕೋಟಿ ರೂಪಾಯಿ ವಿನ್ಫಾಲ್ ಗೇನ್ ಅಂತ ಹೇಳಿದ್ರೆ ಅನಿರೀಕ್ಷಿತ ಲಾಭಗಳಾಗಿದೆ ಎನ್ನುವಂಥದ್ದು ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇದೆ. ಜಾರಿ ನಿರ್ದೇಶನಾಲಯ ಕೊಟ್ಟಂತಹ ಸಾಕ್ಷ್ಯಗಳು, ದಾಖಲೆಗಳನ್ನು ಗಮನಿಸಿದ್ರೆ ದೆಹಲಿಯಲ್ಲಿ ಆಮ್ ಆದ್ಮಿ ಪಾರ್ಟಿ ಸರ್ಕಾರ ತಂದಂತಹ ಹೊಸ ಅಬಕಾರಿ ನೀತಿಯ ಕಾರಣದಿಂದಾಗಿ ಹೋಲ್ಸೇಲ್ ಟ್ರೇಡರ್ಸ್ಗೆ 338 ಕೋಟಿ ರೂಪಾಯಿ ಮೊತ್ತದಷ್ಟು ವಿನ್ಫಾಲ್ ಗೇನ್, ಅನಿರೀಕ್ಷಿತ ಲಾಭಗಳು ಆಗಿರುವಂಥದ್ದು ಮೇಲ್ನೋಟಕ್ಕೆ ಸಾಬೀತಾಗಿದೆ. ಇದು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ನ ವಾದದ ಪ್ರಕಾರ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ನ ಸೆಕ್ಷನ್ 7 ಅಂತ ಹೇಳಿದ್ರೆ, ಸಾರ್ವಜನಿಕ ಸೇವೆಯಲ್ಲಿ ಅಥವಾ ಸಾರ್ವಜನಿಕ ಹುದ್ದೆಯಲ್ಲಿರ್ತಕ್ಕಂತಹ ವ್ಯಕ್ತಿ ಯಾವುದೋ ಲಾಭಕ್ಕಾಗಿ ಮಾಡಿದಂತಹ ಭ್ರಷ್ಟಾಚಾರ ಇದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆ ಆರ್ಗ್ಯುಮೆಂಟ್ ಅನ್ನು ಒಪ್ಪಿಕೊಂಡಿದೆ. 338 ಕೋಟಿ ರೂಪಾಯಿ ಸುಪ್ರೀಂ ಕೋರ್ಟ್ ಬೇಲ್ ನಿರಾಕರಣೆಗೆ ಕೊಟ್ಟಂತಹ ಕಾರಣ ಇದು. ಸೊ ವೆರಿ 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 ಸೀರಿಯಸ್ ಇಶ್ಯೂ. ಅಂದರೆ ದೆಹಲಿಯ ಅಬಕಾರಿ ನೀತಿ ದೆಹಲಿಯ ಸರ್ಕಾರಕ್ಕೆ ಲಾಭ ಮಾಡಿಕೊಡುವುದರ ಬದಲಾಗಿ
ವ್ಯಾಪಾರಿಗಳಿಗೆ ಹೋಲ್ಸೇಲ್ ಟ್ರೇಡರ್ಸ್ಗೆ ಲಾಭ ಮಾಡಿಕೊಡ್ತು ಅಂತೇಳಿ. ಬಟ್ ಇಲ್ಲಿ ಇರುವಂತಹ ಪ್ರಮುಖ ಅಂಶ ಏನು ಅಂತ ಹೇಳಿದ್ರೆ, 2021-22 ಅವಧಿಯಲ್ಲಿ ದೆಹಲಿಯಲ್ಲಿ ಹೊಸ ಅಬಕಾರಿ ನೀತಿಯನ್ನು ಆಮ್ ಆದ್ಮಿ ಪಾರ್ಟಿ ಸರ್ಕಾರ ಜಾರಿಗೊಳಿಸಿತು. ಅದರಲ್ಲಿ ಮೂರು ಪ್ರಮುಖ ಕಂಟೆನ್ಷನ್ಸ್ ಇರುವಂಥದ್ದು ಏನು ಅಂತ ಹೇಳಿದ್ರು, ಒಂದು ಹೋಲ್ಸೇಲ್ ಟ್ರೇಡರ್ಸ್ಗೆ ನೀಡಲಾಗ್ತಿದ್ದಂತಹ ಕಮಿಷನ್ ಮೊತ್ತವನ್ನು 5%-12% ಹೆಚ್ಚಳ ಮಾಡ್ತು, ಸರ್ಕಾರವೇ ಹೆಚ್ಚಳ ಮಾಡ್ತು ಕಮಿಷನ್ ಮೊತ್ತವನ್ನ, ಅಂದ್ರೆ 7%-12%. ಇದರಿಂದ ಈ ಹೋಲ್ಸೇಲ್ ಟ್ರೇಡರ್ಸ್ಗೆ ಬರೋಬ್ಬರಿ 338 ಕೋಟಿ ರೂಪಾಯಿ ಅನಿರೀಕ್ಷಿತ ಲಾಭ, ಕೂತಲ್ಲೇ ಲಾಭ ಆಗಿದ್ದು. 7% ಹೈಕ್ ಕಮಿಷನ್, ಸರ್ಕಾರದಿಂದ ಕೊಡುವಂತ ಕಮಿಷನ್ 7%, ಒಂದು. ಎರಡನೆಯದ್ದು, ಈ ಹೋಲ್ಸೇಲ್ ಟ್ರೇಡರ್ಸ್ಗೆ ಬಿಡ್ಡಿಂಗ್ ಮಾಡಲಿಕ್ಕೆ ಕಾಂಪಿಟೇಟರ್ಸ್ ಇರ್ಬೇಕಲ್ಲ, ಆ ಕಾಂಪಿಟೇಟರ್ಸ್ ಶುಲ್ಕ ಏನಿದೆ, ಪ್ರವೇಶಾತಿ ಶುಲ್ಕ, ಅದರ ಮೊತ್ತವನ್ನ 5 ಲಕ್ಷದಿಂದ 5 ಕೋಟಿಗೆ ಹೆಚ್ಚಳ ಮಾಡ್ತು ಸರ್ಕಾರ. 5 ಲಕ್ಷದಿಂದ 5 ಕೋಟಿಗೆ 5 ಲಕ್ಷದಿಂದ 5 ಕೋಟಿಗೆ ಹೆಚ್ಚಳ ಮಾಡಿದ್ದರ ಕಾರಣದಿಂದಾಗಿ ದೆಹಲಿಯಲ್ಲಿ ಮದ್ಯದ ವ್ಯಾಪಾರವನ್ನು ಮಾಡ್ತಾ ಇದ್ದಂತಹ ಸಣ್ಣ ಮಟ್ಟದ ವ್ಯಾಪಾರಸ್ಥರು ಯಾರು ಕೂಡ ಈ ಹೋಲ್ಸೇಲ್ ಬಿಡ್ಡಿಂಗ್ಗೆ ಪಾಲ್ಗೊಳ್ಳಿಕ್ಕೆ ಸಾಧ್ಯನೇ ಆಗಲಿಲ್ಲ. ಬಿಗ್ ಅಮೌಂಟ್, 5 ಕೋಟಿ. ಮೂರನೆಯ ಪ್ರಮುಖ ಕಂಟೆನ್ಷನ್ ಏನು ಅಂತ ಹೇಳಿದ್ರೆ, ಯಾವ ಆಮ್ ಆದ್ಮಿ ಪಾರ್ಟಿ ಸರ್ಕಾರ ತನ್ನ ಹೊಸ ಅಬಕಾರಿ ನೀತಿಯಿಂದಾಗಿ ರಾಜ್ಯದ ಬೊಕ್ಕಸಕ್ಕೆ ಲಾಭ ಆಯಿತು ಅಂತೇಳಿ ವಾದ ಮಾಡ್ಕೊಂಡು ಬರ್ತಾ ಇದೆಯೋ, ಅದೇ ಸರ್ಕಾರ ಈ ಹೊಸ ಅಬಕಾರಿ ನೀತಿಯಲ್ಲಿ ಮದ್ಯದ ಮೇಲಿನ ವ್ಯಾಟ್ ತೆರಿಗೆ ಏನಿತ್ತು ಅದನ್ನ 1%-ಕ್ಕೆ ಇಳಿಸ್ತು. ಅಂದ್ರೆ ಇವೆಲ್ಲವೂ ಕೂಡ ಇಂಡೈರೆಕ್ಟ್ ಆಗಿ ಇದ್ದಿದ್ದು ಉದ್ದೇಶ ಏನು ಅಂತ ಹೇಳಿದ್ರೆ, ಆಮ್ ಆದ್ಮಿ ಪಾರ್ಟಿಯ ಜೊತೆಗೆ ಗುರುತಿಸಿಕೊಂಡಿರುವಂತಹ ಕೆಲವು ದೊಡ್ಡ ಮದ್ಯ ವ್ಯಾಪಾರಸ್ಥ ಕಂಪನಿಗಳಿಗೆ ಲಾಭ ಮಾಡಿಕೊಡುವಂಥದ್ದು. ಆ ಕಾರಣಕ್ಕೋಸ್ಕರನೇ ಈ ನೀತಿಯನ್ನು ಜಾರಿಗೆ ತರ 338 ಕೋಟಿ ರೂಪಾಯಿ ಕೇವಲ 10 ತಿಂಗಳಲ್ಲಿ ಹೋಲ್ಸೇಲ್ ಟ್ರೇಡರ್ಸ್ಗೆ. ರೀಟೇಲರ್ಸು ಪಾಪ ಅವರು ಒದ್ದಾಡ್ಬಿಟ್ರು, ಬೇರೆ ಹೋಲ್ಸೇಲ್ ಟ್ರೇಡರ್ಸ್ ಕಾಂಪಿಟೇಟ್ ಮಾಡ್ಲಿಕ್ಕೆ ಆಗಲಿಲ್ಲ. ಇದರಲ್ಲಿ ತೆಲಂಗಾಣದ ಮುಖ್ಯಮಂತ್ರಿ ಕೆ ಚಂದ್ರಶೇಖರ್ ರಾವ್ ಅವರ ಮಗಳು ಕವಿತಾ ಅವರ ಹೆಸರು ಕೂಡ ಇದೆ ಚಾರ್ಜ್ಶೀಟ್ನಲ್ಲಿ ಈ ಹಗರಣದಲ್ಲಿ. ಕವಿತಾ ಅವರ ಹೂಡಿಕೆ ಇರ್ತಕ್ಕಂತಹ 40% ಹೂಡಿಕೆ ಇರ್ತಕ್ಕಂತಹ ಸೌತ್ ಗ್ರೂಪ್ ಎನ್ನುವಂತಹ ಕಂಪನಿ ದೆಹಲಿಯಲ್ಲಿ ಈ ಹೊಸ ಅಬಕಾರಿ ನೀತಿ ಜಾರಿಯಾದ ಬಳಿಕ ದೆಹಲಿಯಲ್ಲಿ ಮದ್ಯದ ವ್ಯಾಪಾರದ ಬಿಸಿನೆಸ್ನ ಹಿಡಿತವನ್ನು ಸ್ಥಾಪನೆ ಮಾಡುತ್ತೆ. ಹಾಗಾಗಿ ಈ ಅಬಕಾರಿ ನೀತಿಯನ್ನು ಜಾರಿಗೊಳಿಸುವ ಭಾಗವಾಗಿ ಸೌತ್ ಗ್ರೂಪ್ ಕಡೆಯಿಂದ ಆಮ್ ಆದ್ಮಿ ಪಾರ್ಟಿಗೆ 100 ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಹೋಗಿದೆ ಎನ್ನುವಂಥದ್ದು ಇಡಿ ಮಾಡಿರುವಂಥ ಆರೋಪ. 100 ಕೋಟಿ ರೂಪಾಯಿ ಕಿಕ್ ಬ್ಯಾಕ್. ಕವಿತಾ ಅವರ ಚಾರ್ಟೆಡ್ ಅಕೌಂಟೆಂಟ್ ಅವರನ್ನು ಇಡಿ ಈಗಾಗಲೇ ಬಂಧಿಸಿದೆ. ಕವಿತಾ ಅವರನ್ನು ಕೂಡ CBI ಮತ್ತು ಇಡಿ ಎರಡೂ ಕೂಡ ವಿಚಾರಣೆಗೆ ಒಳಪಡಿಸಿದೆ. ಸೊ ಇದು ಕಥೆ. ಆಮ್ ಆದ್ಮಿ ಪಾರ್ಟಿ ಇಬ್ಬರು ನಾಯಕರು ಆಲ್ರೆಡಿ ಜೈಲ್ನಲ್ಲಿದ್ದಾರೆ. ಮನೀಷ್ ಸಿಸೋಡಿಯಾ A1 ಆರೋಪಿ CBI FIR ನಲ್ಲಿ, ಸಂಜಯ್ ಸಿಂಗ್ CBI FIR ನಲ್ಲಿ. ಸಂಜಯ್ ಸಿಂಗ್ ಹೆಸರಿಲ್ಲ ರಾಜ್ಯಸಭಾ ಸಂಸದ, ಬಟ್ ಆರೋಪಿಗಳು ಕೊಟ್ಟಂತಹ ಹೇಳಿಕೆಗಳನ್ನು ಆಧರಿಸಿ ಇಡಿ ಅರೆಸ್ಟ್ ಮಾಡಿದೆ. ಸೊ ಅರವಿಂದ್ ಕೇಜ್ರಿವಾಲ್ ಅವರಿಗೂ ಅದೇ ಪರಿಸ್ಥಿತಿ ಬರಬಹುದು. ಒಂದು ವೇಳೆ ಅರವಿಂದ್ ಕೇಜ್ರಿವಾಲ್ ಅವರನ್ನು ಕೂಡ ಸರ್ಕಾರದ ಮುಖ್ಯಮಂತ್ರಿ ಆಗಿರೋದರಿಂದಾಗಿ, ಜೊತೆಗೆ ಇಲ್ಲಿ ಇನ್ನೊಂದು ವೆರಿ ಇಂಪಾರ್ಟೆಂಟ್ ವಿಷಯ, ಪಾರ್ಟಿಗೆ ಕಿಕ್ ಬ್ಯಾಕ್ ಕೊಡಲಾಗಿದೆ ಅಂಥೇಳಿ ವಾದ ಮಾಡ್ತು ಸುಪ್ರೀಂ ಕೋರ್ಟ್ನಲ್ಲಿ ಇಡಿ. ಪಾರ್ಟಿಗೆ, ಆಮ್ ಆದ್ಮಿ ಪಕ್ಷಕ್ಕೆ ಕಿಕ್ ಬ್ಯಾಕ್ ಅನ್ನು ಕೊಡಲಾಯಿತು ಅಂಥೇಳಿ. ಸೊ ಆಮ್ ಆದ್ಮಿ ಪಾರ್ಟಿಯ ಮುಖ್ಯಸ್ಥ ಯಾರು ಈಗ? ಅರವಿಂದ್ ಕೇಜ್ರಿವಾಲ್. ಎಲ್ಲವೂ ಇಡಿಯ ಬಳಿ ಇನ್ನಷ್ಟು ಬಲವಾದಂತಹ ದಾಖಲೆಗಳು, ಸಾಕ್ಷ್ಯಗಳು ಒಂದು ವೇಳೆ ಇದ್ದರೆ ಕೇಜ್ರಿವಾಲ್ ಅರೆಸ್ಟ್ ಆದರೂ ಕೂಡ ಅಚ್ಚರಿ ಇಲ್ಲ. ಕೇಜ್ರಿವಾಲ್ ಅರೆಸ್ಟ್ ಆದರೆ ದಿ ಎಂಡ್ ಆಫ್ ಪಾಲಿಟಿಕ್ಸ್. ಗುಜರಾತ್ನಲ್ಲಿ ಬೇಡ ಬೇಡ ಅಂತ ಹೇಳಿದ್ರು ಕೂಡ ಕಾಂಪಿಟೇಷನ್ಗೆ ಬಿದ್ದವರ ಹಾಗೆ ಬಿದ್ದು ವಿಧಾನಸಭಾ ಚುನಾವಣೆಯಲ್ಲಿ ಆಗಲೇ ಸುದ್ದಿಯಲ್ಲಿತ್ತು. ಆಕ್ಚುಲಿ ಅಬಕಾರಿ ಹಗರಣ 2022 ಕಳೆದ ವರ್ಷನೇ ಸುದ್ದಿಯಲ್ಲಿತ್ತು. ಗುಜರಾತ್ನಲ್ಲಿ ಆಮ್ ಆದ್ಮಿ ಪಾರ್ಟಿಗೆ ಸೇರಿದಂತಹ ಕೆಲವು ಕಾರ್ಯಕರ್ತರ ವಾಹನಗಳಿಂದ ಹಣವನ್ನು ಕೂಡ ಸೀಸ್ ಮಾಡಲಾಯಿತು. ಅವಾಗಲೇ ಸದ್ದಿತ್ತು. ಬಟ್ ಮನೀಷ್ ಸಿಸೋಡಿಯಾ ಅರೆಸ್ಟ್ ಆಗಿದ್ದು ಫೆಬ್ರವರಿಯಲ್ಲಿ. ಫೆಬ್ರವರಿಯಿಂದ ಜೈಲಿನಲ್ಲಿದ್ದಾರೆ ಮನೀಷ್ ಸಿಸೋಡಿಯಾ. ಫಸ್ಟ್ CBI, ಅದಾದ ಬಳಿಕ ಇಡಿ ಕಸ್ಟಡಿಗೆ ತಗೊಂಡಿರುವಂಥದ್ದು ಫೆಬ್ರವರಿಯಿಂದ. ಮುಂದಿನ ಇದೇ ಫೆಬ್ರವರಿ ಬಂದರೆ
ಒಂದು ವರ್ಷ ಆಗ್ಬಿಡುತ್ತೆ ಮನೀಷ್ ಸಿಸೋಡಿಯಾ ಜೈಲಿಗೆ ಹೋಗಿ. ಸೊ ಕಷ್ಟ ಇದೆ ಆಮ್ ಆದ್ಮಿ ಪಾರ್ಟಿಗೆ. ನವೆಂಬರ್ 2 ಆಮ್ ಆದ್ಮಿ ಪಾರ್ಟಿಯ ರಾಜಕೀಯ ಭವಿಷ್ಯದ ನಿಟ್ಟಿನಲ್ಲಿ ಒನ್ ಆಫ್ ದಿ ಮೋಸ್ಟ್ ಡಿಸೈಡಿಂಗ್ ಡೇ ಅಂತಲೇ ಹೇಳಬಹುದು. ಅತ್ಯಂತ ಮಹತ್ವದ ದಿನ. ಕೇಜ್ರಿವಾಲ್ ಅರೆಸ್ಟ್ ಆಗ್ತಾರಾ ಆಗಲ್ಲ?